ನಮಸ್ಕಾರ ಪ್ರಿಯ ವೀಕ್ಷಕರೇ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ನಮ್ಮೊಂದಿಗೆ ಇದ್ದಾರೆ ಗುರುಜಿ ಅವರೇ ನಿಮಗೆ ಸ್ವಾಗತ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ನೀವು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಂಸಾರಿಕ ಆರೋಗ್ಯದ ಬಗ್ಗೆ ವಿವರವಾಗಿ ತಿಳಿಸಿದಿರಾ ದೈಹಿಕ ಆರೋಗ್ಯದಲ್ಲಿ ಆಹಾರ ಕ್ರಮ ಚಟುವಟಿಕೆಗಳು ವಿಶ್ರಾಂತಿ ಹೇಗೆ ತೆಗೆದುಕೊಳ್ಳಬೇಕು ಇದರ ಬಗ್ಗೆ ಎಲ್ಲ ತಿಳಿಸಿದಿರಾ ಮಾನಸಿಕ ಆರೋಗ್ಯದಲ್ಲಿ ಮನಸ್ಸನ್ನ ಹೇಗೆ ಗಟ್ಟಿ ಇಟ್ಕೊಳ್ಳಬೇಕು ಹೇಗೆ ಅತೋಟಿಯಲ್ಲಿ ಇಟ್ಕೊಳ್ಳಬೇಕು ಬೇಡದಿದ್ದ ವಿಚಾರಗಳನ್ನು ಹೇಗೆ ತುಂಬಿಕೊಳ್ಳಬಾರದು ಬೇಕಾದ ಮಾತ್ರ ಇಟ್ಕೊಂಡಿರಬೇಕು ಸಂಸಾರದಲ್ಲಿ ಹೇಗಿರಬೇಕು ಒಬ್ಬರಿಗೊಬ್ಬರಿಗೆ ಹೇಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಬೇಕು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಬೇಕು ಆಗಲಷ್ಟೇ ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಎಷ್ಟೊಂದು ಅವಘಡಗಳನ್ನ ತಪ್ಪಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ಈ ದಿನ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಗುರುಜಿ ಒಳ್ಳೆಯದು ತುಂಬ ಚೆನ್ನಾಗಿ ಅದನ್ನು ಅರ್ಥೈಸಿದ್ದೀರಾ ದೈಹಿಕ ಆರೋಗ್ಯ ಆಯಿತು ಮಾನಸಿಕ ಆರೋಗ್ಯ ಆಯಿತು ಸಾಂಸಾರಿಕ ಆರೋಗ್ಯ ಆಯಿತು ಅಂದರೆ ಇದಿಷ್ಟು ನಡೀಬೇಕಾದರೆ ಇನ್ಯಾವುದೋ ಒಂದು ಆರೋಗ್ಯ ಸದೃಢವಾಗಿದ್ದರೆ ಮಾತ್ರ ಸಾಧ್ಯ ಯಾವುದಿರಬಹುದು ಯಾವುದು ಗುರುಜಿ ಏನು ಬೇಕು ನಿಮಗೆ ಸಂಸಾರ ನಡೆಸೋಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಎಷ್ಟು ಬೇಕು ಎಷ್ಟು ಅಂದ್ರೆ ಬೇಕು ಗುರುಜಿ ಓಕೆ ಎಷ್ಟು ಬೇಕು ಅಂದ್ರೆ ಗೊಂದಲ ಆಗ್ತಾ ಇದೆ ಏನಕ್ಕೆ ಬೇಕು ದಿನನಿತ್ಯದ ಊಟ ತಿಂಡಿ ಬಟ್ಟೆ ಬರೆ ವಾಹನ ಮನೆ ಪ್ರಯಾಣ ಇದರ ಲಿಸ್ಟ್ ಬೆಳಿತಾ ಹೋಗ್ತಾ ಇರುತ್ತೆ ಗುರುಜಿ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಿಲ್ಲ ಮಿತಿ ಇಲ್ಲ ಮಿತಿ ಇಲ್ಲದಷ್ಟು ಹಣ ಬೇಕು ಅಂತಕಂತದ್ದೇ ಆರ್ಥಿಕ ಆರೋಗ್ಯದ ಅಧೋಗತಿಗೆ ಕಾರಣ ಅಥವಾ ಆರ್ಥಿಕ ಆರೋಗ್ಯ ತಕ್ಕ ಮಟ್ಟಿಗೆ ಸುಧಾರಣೆಯಲ್ಲಿ ಇರಬೇಕು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂದ್ರೆ ಮೊದಲನೆಯದಾಗಿ ನೀವು ನಿಮ್ಮ ಅಪ್ಪರ್ ಲಿಮಿಟ್ ಅನ್ನು ಡಿಸೈಡ್ ಮಾಡಬೇಕು ಅಪ್ಪರ್ ಲಿಮಿಟ್ ಅನ್ನು ಡಿಸೈಡ್ ಮಾಡೋದಕ್ಕೆ ಸಾಮಾನ್ಯವಾಗಿ ಯಾರು ಹೋಗಲ್ಲ ಅದು ಬೇಕು ಇದು ಬೇಕು ಈಗ ನಿಮ್ಮ ತರನೇ ಪಟ್ಟಿಯನ್ನು ಹಾಕ್ತಾ ಹೋಗಿ ಮುಂದುವರಿಸ್ಕೊಳ್ತಾ ಹೋಗ್ತಾರೆ ದುಡ್ಡು ಬೇಕು ಯಾತಕ್ಕಾಗಿ ಬೇಕು ಅನ್ನೋದನ್ನು ಯೋಚನೆ ಮಾಡೋದ್ರ ಜೊತೆಗೆ ಎಷ್ಟು ವರ್ಷ ದುಡಿಬೇಕು ಯಾಕೆ ಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ನಾವು ಒಂದು ಯಾವುದಾದ್ರೂ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು ಸರಾಸರಿ 80 ವರ್ಷ ಜೀವನ ಮಾಡ್ಬೋದು ಅಂತ ಅಂದ್ಕೊಳ್ಳೋಣ ಈ ಉದಾಹರಣೆಗೆ ಅಂದ್ಕೊಳ್ಳೋಣ 80 ವರ್ಷಗಳ ಕಾಲ ಜೀವನವನ್ನು ಮಾಡುವಂಥ ಸಂದರ್ಭ ಇದ್ದರೆ ಅದರಲ್ಲಿ ಸುಮಾರು ಒಂದು 40 ವರ್ಷ ಬಾಲ್ಯ ಯೌವನ ಓದು ಮದುವೆ ಮಕ್ಕಳು ದುಡಿಮೆ ಕೆಲಸಗಳು ಪ್ರಮೋಷನ್ನು ಇತ್ಯಾದಿಗಳಲ್ಲಿ ಒಂದು 40 ವರ್ಷವನ್ನು ನಾವು ಕಳಿತೇವೆ ಉಳಿದಂತಹ 40 ವರ್ಷಗಳಲ್ಲಿ ಆಸ್ತಿಪಾಸ್ತಿಯನ್ನು ಮಾಡೋದಕ್ಕೆ ಮುಂದಿನ ಪೀಳಿಗೆಗೋಸ್ಕರವಾಗಿ ಕೂಡಿಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೇವೆ ಎಷ್ಟು ಕೂಡಿಡ್ತೀರಾ 60 ಕೆಲಸ ಮಾಡ್ತೀರಾ 70 ಮಾಡ್ತೀರಾ 75 ಆದರೂ ಮಾಡ್ತೀರಾ 80 ನಿಮ್ಮದು ಮುಗೀತು ಆದರೂ ಮಾಡ್ತಾನೆ ಇರ್ತೀರಾ ಅಂದರೆ ನೀವು ನಿಮ್ಮ ಜೀವನವನ್ನು ಮಾಡೋದು ಯಾವಾಗ ಆದರೆ ಮಾಡಬೇಕಾದ ಅನಿವಾರ್ಯ ಅಲ್ವಾ ಗುರುಜಿ ಅನಿವಾರ್ಯತೆ ಇಲ್ಲ ಅನಿವಾರ್ಯ ಅಂತ ನಾವು ಅಂದ್ಕೊಂಡಿದ್ದೇವೆ ನಾವಿಲ್ಲದೇ ಇದ್ದರೆ ಈ ಸಂಸಾರ ನಡೆಯಲ್ಲ ನಾವಿಲ್ಲದಿದ್ದರೆ ಏನೋ ಆಗೋಗ್ಬಿಡುತ್ತೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಅಂದ್ಕೊಂಡಿರ್ತೇವೆ ನೋಡಿ ಬೇಕಾದಷ್ಟು ಉದಾಹರಣೆಗಳನ್ನು ನೀವು ನಿಮ್ಮ ಬಂಧು ಮಿತ್ರರಲ್ಲೇ ನೀವು ನೋಡಬಹುದು ಯಾವುದೋ ಒಂದು ಸಂಸಾರಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ಮನೆ ಯಜಮಾನ ಇರ್ಬೋದು ಯಜಮಾನಿ ಇರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಗತಿಸಿ ಹೋದರೆ ಏನಾಗುತ್ತೆ ಸಂಸಾರ ಆ ತಕ್ಷಣ ದೊಡ್ಡ ಆಘಾತವಾಗುತ್ತೆ ಅದಾದ ನಂತರ ಸ್ವಲ್ಪ ಸ್ವಲ್ಪವಾಗಿ ಚೇತರಿಸ್ಕೊಳ್ತಾರೆ ಸ್ವಲ್ಪ ಸ್ವಲ್ಪವಾಗಿ ಅಂದರೆ ಒಂದೆರಡು ತಿಂಗಳ ಒಳಗಾಗಿ ಅವರು ಒಂದು ಹೊಸ ಜೀವನಕ್ಕೆ ತಾವಾಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾರೆ ಅಂದರೆ ಆ ಯಜಮಾನ ಇಲ್ಲದೇ ಇದ್ದರೂ ಸಂಸಾರ ತಾನಾಗೆ ನಡೀತಾ ಇದೆ ನಾವು ಅಂದ್ಕೊಳ್ತೀವಷ್ಟೇ ನಾವು ಇರಲೇಬೇಕು ನಾವಿಲ್ಲದೇ ಇದ್ದರೆ ಇನ್ನೇನೋ ದೊಡ್ಡ ಪ್ರಳಯವಾಗುತ್ತೆ ಅಂತ ಏನೂ ಆಗಲ್ಲ ನಮ್ಮ ನಮ್ಮ ಪಾತ್ರವನ್ನು ಅಭಿನಯಿಸೋಕ್ಕೆ ಬಂದಂತಹ ಪಾತ್ರಧಾರಿಗಳು ನಾವು ಅಷ್ಟೇ
ಎಂಬತ್ತರ ತನಕ ನೀವು ಕೆಲಸವನ್ನೇ ಮಾಡ್ತಾ ಇದ್ದರೆ ನಿಮ್ಮ ಜೀವನವನ್ನು ನೀವು ಪರಿಶೀಲನೆ ಮಾಡಿಕೊಳ್ಳೋದು, ಸಿಂಹಾವಲೋಕನ ಮಾಡಿಕೊಳ್ಳೋದು, ಯಾವುದಕ್ಕಾಗಿ ನಾನು ಹುಟ್ಟಿದ್ದೇನೆ, ಏನೆಲ್ಲ ಮಾಡ್ತಾ ಇದ್ದೇನೆ, ನನ್ನ ಜೀವನದ ಸಾರ್ಥಕತೆ ಆಯ್ತಾ ಇಲ್ವಾ, ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ನೀವು ಕಾಲಾವಕಾಶ ಕೊಡ್ತಾ ಇಲ್ಲ. ದುಡಿಮೆ 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 ದುಡ್ಡು ಮುಂದಿನ ಪೀಳಿಗೆಗೆ ಮಾಡಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಎಷ್ಟು ಮಾಡಬೇಕು, ನಿಮ್ಮ ಮಕ್ಕಳು ಎಷ್ಟು ಜನ ಇರ್ತಾರೆ, ಒಂದೋ ಎರಡೋ ಮೂರೋ ಎಷ್ಟು ಮಕ್ಕಳು ಇರ್ತಾರೋ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳೋದಕ್ಕೆ ಕನಿಷ್ಠ ಮಟ್ಟದ ಎಷ್ಟು ಆರ್ಥಿಕ ಬೆಂಬಲದ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನೀವು ಮಾಡಿದ್ರೆ ಸಾಕು. ಹೇರಳವಾಗಿ ಹತ್ತು ತಲೆ ಕೂತು ತಿಂದ್ರೂ ಕರಗದಷ್ಟು ಆಸ್ತಿಯನ್ನು ಮಾಡಿಟ್ಟರೂ ಇನ್ನೂ ಅದರ ದಾಹ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರತಕ್ಕಂತಹ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯ. ಮಕ್ಕಳಿಗೆ ನೀವೇನು ಮಾಡ್ತಾ ಇದ್ದೀರಾ, ನೀವೆಲ್ಲ ಮಾಡಿ ಕೊಟ್ಟುಬಿಟ್ರೆ ಅವರು ಸೋಮಾರಿಗಳಾಗ್ಬಿಡ್ತಾರೆ. ನೀವೇನೂ ಕೆಲಸ ಮಾಡೋದು ಬೇಡ, ಪ್ರತಿ ತಿಂಗಳು ನಿಮ್ಮ ಸಂಬಳವನ್ನು ಮನೆ ಬಾಗಿಲಿಗೆ ನಿಮ್ಮ ಕಾಲ ಬುಡಕ್ಕೆ ತಂದು ಇಡ್ತೀವಿ ಅಂತಂದರೆ ಯಾರು ಕೆಲಸ ಮಾಡ್ತಾರೆ, ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ದೈಹಿಕವಾಗಿ ಸೋಮಾರಿಗಳಾಗ್ತೀವಿ, ಮಾನಸಿಕವಾಗಿ ತುಕ್ಕು ಹಿಡಿಯುತ್ತೆ, ಆರ್ಥಿಕವಾಗಿ ಹೇರಳವಾದ ಹಣಕಾಸಿನ ವ್ಯವಸ್ಥೆ ಇದ್ದಾಗ ಸಂಸಾರ ಹಾಳಾಗುತ್ತೆ, ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಳ್ತೇವೆ. ಇದಕ್ಕೆ ನಮ್ಮ ಮುಂದಿನ ಪೀಳಿಗೆ ಜೀವನ ಹಾಳಾಗೋದಕ್ಕೆ ನಾವೇ ಪಾತ್ರಧಾರಿಗಳಾಗ್ತೇವೆ. ಅವರು ಉದ್ಧಾರ ಆಗಬೇಕು ಅಂತ ಹೇಳಿ ಮಾಡ್ತಕ್ಕಂಥ ಕೆಲಸ ಅವರನ್ನು ಹಾಳು ಮಾಡೋದಕ್ಕೆ ನಾವು ಮಾಡ್ತಾ ಇರ್ತೇವೆ. ಇದು ನಮಗೆ ಅವಶ್ಯಕತೆ ಇದೆಯಾ? ಇಲ್ಲ. ಹೆಚ್ಚೆಚ್ಚು ದುಡ್ದಷ್ಟು ತೊಂದರೆ ಜಾಸ್ತಿ, ಇರೋದ್ರಲ್ಲೇ ನೆಮ್ಮದಿಯಾಗಿರೋಣ, ಅದನ್ನು ಯಾವುದಾದ್ರೂ ಒಂದು ಉದಾಹರಣೆ ಸಹಿತ ಹೇಳ್ಬೋದಾ ಗುರುಜಿ? ಉದಾಹರಣೆ ನೋಡಿ, ಬೇಕಾದಷ್ಟು ಉದಾಹರಣೆಗಳನ್ನು ನಾವು ತಗೋಬೋದು, ನಮ್ಮ ನಮ್ಮ ಸಂಸಾರದ್ದೇ ಅಥವಾ ನಮ್ಮ ಬಂಧು ಮಿತ್ರರದ್ದೇ ತಗೊಂಡ್ರೆ. ಅದನ್ನು ಹೀಗೆ ಮಾಡೋಣ, ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ನಿಮಗೆ. ಒಬ್ಬ ಹೀಗೆ ಆರ್ಥಿಕವಾಗಿ ತುಂಬ ಸದೃಢವಾಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ದುಡ್ದು 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 ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿ ಐಷಾರಾಮಿ ಜೀವನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ನದಿ ತೀರಕ್ಕೆ ಬಂದು ಅಲ್ಲೊಂದು ಕಾಟೇಜನ್ನು ತಗೊಂಡು ತನಗೆ ಯಾವ ರೀತಿಯಲ್ಲಿ ವೈಭೋಗದ ಜೀವನವನ್ನು ನಡೆಸ್ಬೋದೋ, ಕಾಲ ಕಳಿಬೋದೋ ಅಂತಹ ಜೀವನವನ್ನು ಮಾಡ್ತಾ ಇದ್ದ. ಮೊದಲನೇ ದಿನ ಅವನು ಆ ಒಂದು ಕಾಟೇಜಿನ ಕಿಟಕಿಯಿಂದ ನೋಡುವಂತಹ ಸಂದರ್ಭದಲ್ಲಿ ಒಬ್ಬ ಬಂದ, ಆರಾಮಾಗಿ ಹಾಡು ಹೇಳ್ಕೊಂಡು ಕುಣ್ಕೊತಾ ಕುಣ್ಕೊತಾ ಬಂದು ಆ ನದಿಯಲ್ಲಿ ನಾಲ್ಕು ಮೀನುಗಳನ್ನು ಹಿಡ್ದ, ಮತ್ತೆ ಹಾಡು ಹೇಳ್ಕೊಂಡು ವಾಪಸ್ ಹೋದ. ಇವನು ನೋಡ್ದ, ಇದೇನು ಈ ಥರ ನಾಲ್ಕು ಮೀನು ಹಿಡ್ದ ವಾಪಸ್ ಹೋದ ಅಂತ. ಸರಿ, ಏನೋ ಸುಮ್ಮನಾದ. ಮಾರನೇ ದಿನ ಮತ್ತೆ ಆ ವ್ಯಕ್ತಿ ಬಂದ, ಅದೇ ಥರ ಹಾಡು ಹೇಳ್ಕೊಂಬಂದ, ಸಂತೋಷದಿಂದ ನಾಲ್ಕು ಮೀನು ಹಿಡ್ದ ಹೋದ. ಮೂರನೇ ದಿನವೂ ಬಂದ, ಐದು ಮೀನನ್ನು ಹಿಡ್ದ, ಒಂದನ್ನು ವಾಪಸ್ ನದಿಗೆ ಬಿಟ್ಟು ನಾಲ್ಕನ್ನು ಮಾತ್ರ ತಗೊಂಡು ಹೊರಟ. ಇವನಿಗೆ ನೋಡಿ ನೋಡಿ ಬೇಸರ ಆಯಿತು, ತಡ್ಕೊಳಕ್ಕಾಗಲಿಲ್ಲ. ಅವನ್ನ ಕರೆದುಬಿಟ್ಟು ಕೇಳ್ದ, ಏಯ್ ಬರ ಇಲ್ಲಿ, ಏನು ಮಾಡ್ತಾ ಇದೀಯ? ನಾನು ಮೀನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಹಿಡ್ದೆ? ನಾಲ್ಕು. ಐದನೇದು ಸಿಕ್ತು, ವಾಪಸ್ ಬಿಟ್ಟೆ. ಯಾಕೆ? ನನಗೆ ನಾಲ್ಕು ಸಾಕು ಸ್ವಾಮಿ. ಏನು ಮಾಡ್ತೀಯ ನಾಲ್ಕರಲ್ಲಿ? ಎರಡು ನನ್ನ ಇವತ್ತಿನ ಊಟದ ವ್ಯವಸ್ಥೆ ಆಯಿತು ಎರಡರಿಂದ, ಇನ್ನು ಎರಡನ್ನು ನಾನು ಮಾರಿ ಇವತ್ತಿನ ಜೀವನಕ್ಕೆ ಬೇಕಾಗುವಂತಹ ಸಾಮಾನು ಸರಂಜಾಮಗಳನ್ನು ತಗೊಳ್ತೀನಿ. ಮತ್ತು ನಾಳೆ ಏನೋ ಮಾಡ್ತೀಯ? ನಾಳೆ ಮತ್ತೆ ಬರ್ತೇನೆ, ನದಿಯಲ್ಲಿ ಮೀನನ್ನು ತಗೊಳ್ತೇನೆ, ಮತ್ತೆ ಮುಂದುವರಿಸ್ತೇನೆ ಜೀವನವನ್ನು. ಅದಕ್ಕೆ ಅವನು ಹೇಳ್ತಾನೆ, ದಡ್ಡ ನೀನು ಅಂತ. ಹೌದಾ ಸ್ವಾಮಿ, ಮತ್ತು ಏನು ಮಾಡಬೇಕು ಹೇಳಿ? ಅವನು ಹೇಳ್ತಾನೆ, ನೋಡು, ನಾಲ್ಕು ಮೀನನ್ನು ಹಿಡಿಯೋದು ಒಂದು 10-15 ನಿಮಿಷದಲ್ಲಿ ಮುಗಿಸ್ದೆ, ಬಾಕಿ ಕಾಲಹರಣ ಯಾಕೆ ಮಾಡ್ತೀಯ? ನೂರಾರು ಮೀನನ್ನು ಹಿಡಿ ಅಂತಾನೆ. ಅವನು, ಸರಿ ಸ್ವಾಮಿ, ಹಿಡಿದ್ಬಿಟ್ಟು ಏನು ಮಾಡಲಿ? ಹಿಡಿದ್ಬಿಟ್ಟು ಏನು ಮಾಡಲಿ? ಮಾರು. ಮಾರೋದ್ರಿಂದ ಏನಾಗುತ್ತೆ? ದುಡ್ಡು ಬರುತ್ತೆ. ದುಡ್ಡು ತೊಗೊಂಡು ಏನು ಮಾಡಲಿ? ಚೆನ್ನಾಗಿ ಸಂಸಾರ ಮಾಡು, ಏನೇನು ಬೇಕೋ ತಿಂಗಳಿಗಾಗುವಷ್ಟು ಸಾಮಾನು ಸರಂಜಾಮುಗಳನ್ನು ತುಂಬಿಕೊ, ನಿನ್ನದೇ ಆದಂಥ ಒಂದು ಮನೆಯನ್ನು ಮಾಡಿಕೊ, ನಿನ್ನದೇ ಆದಂಥ ಒಂದು ವಾಹನವನ್ನು ಇಟ್ಕೊ, ನಿನ್ನದೇ ಆದಂತಹ ಒಂದು ಐಷಾರಾಮಿ ಜೀವನವನ್ನು ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಒಂದು ಉದ್ದಕ್ಕೆ ಪಟ್ಟಿ ಹೇಳ್ತಾ ಹೋಗ್ತಾನೆ. ಇವನು ಕೇಳ್ತಾ ಹೋಗ್ತಾನೆ, ಆಮೇಲೇನು ಮಾಡಲಿ ಅಂತ. ಅವನಿಗೆ ಸಾಹುಕಾರನಿಗೆ ತಲೆ ಕೆಟ್ಟು ಹೋಗುತ್ತೆ, ಇವನು ಎಂಥ ದಡ್ಡ, ಇಷ್ಟು ಹೇಳಿದ್ರು ಇವನು ಏನು ಮಾಡಲಿ ಅಂತ ಕೇಳ್ತಾನೆ. ಕೊನೆಗೆ ಹೇಳ್ತಾನೆ, ನೋಡು, ಈ ಥರ ಎಲ್ಲ ಮಾಡಿ ಅತ್ಯಂತ ಅದ್ಭುತವಾಗಿ ಐಷಾರಾಮಿ ಜೀವನವನ್ನು ಮಾಡ್ತಾ ನಂತರ ಹೀಗೆ ಬಂದು ನದಿ ತೀರದಲ್ಲಿ ಒಂದು ಕಾಟೇಜ್ ಮಾಡಿಕೊಂಡು ಆರಾಮಾಗಿ ಸುಖವಾಗಿರುವಂಥ. ಸರ್, ಅದರಿಂದ ಏನಾಗುತ್ತೆ? ಆರಾಮಾಗಿರ್ಬೋದು, ಯಾವುದೇ ಯೋಚನೆಗಳಿಲ್ಲದೆ ಜೀವನವನ್ನು ಮಾಡ್ಬೋದು ಅಂತಾನೆ. ಅವನು ಹೇಳ್ತಾನೆ, ಸ್ವಾಮಿ, ಇವಾಗ ನಾನು ಮಾಡ್ತಾ ಇರೋ ಅದೇ ಜೀವನ, ಸಂತೋಷವಾಗಿದ್ದೀನಿ,
ನನಗೇನು ಬೇಕೋ ಅಷ್ಟು ಮಾಡ್ಕೊಂಡು ನಾನು ಸಂತೋಷವಾಗಿದ್ದೀನಿ. ನೀವು ಹೇಳಿದ ಥರ ಜೀವನವನ್ನು ಮಾಡಬೇಕು ಅಂದರೆ ನಾನು ಪ್ರತಿನಿತ್ಯ ನನ್ನ ಹೆಚ್ಚಿನ ವೇಳೆಯನ್ನು ಶ್ರಮಿಸಿ ಶ್ರಮಪಟ್ಟು ಹಣವನ್ನು ಸಂಪಾದನೆ ಮಾಡಿ ಆ ಹಣವನ್ನು ಜೋಪಾನ ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಸರ್ಕಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ಶತ್ರುಗಳನ್ನು ಮಿತ್ರರನ್ನು ಎಲ್ಲ ಸಂಪಾದನೆ ಮಾಡಿ ತುಂಬ ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿ ಇಷ್ಟೆಲ್ಲ ಶ್ರಮ ವಹಿಸಿದ್ರೂ ಇದೇ ಥರ ನೀವು ಬಂದಾಗೆ ನದಿ ತೀರದಲ್ಲಿ ಬಂದುಬಿಟ್ಟು ಆರಾಮಾಗಿರಬೇಕು, ನಾನು ಇವಾಗಲೇ ಆರಾಮಾಗಿದ್ದೀನಿ, ನಾನು ಯಾಕೆ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು ಸುಮ್ಮನೆ ನಾಲ್ಕು ಮೀನು ತಗೊಂಡು ಹೊರಟ. ಹಾಗಾದರೆ ಆ ಶ್ರೀಮಂತ ನೆಮ್ಮದಿಯಿಂದ ಇದ್ದಾನ? ನೋಡಿ, ಇದು ಒಳ್ಳೆಯ ಪ್ರಶ್ನೆ. ಆ ಶ್ರೀಮಂತ ತನ್ನ ಜೀವನದಲ್ಲಿ ಇಷ್ಟೆಲ್ಲ ಸಂಪಾದನೆ ನಂತರ ಸುಖವಾಗಿ ನೆಮ್ಮದಿಯಿಂದ ಇದ್ದಿದ್ದರೆ ಒಬ್ಬನೇ ಬಂದು ಇಲ್ಲಿ ಕಾಟೇಜಲ್ಲಿ ಯಾಕೆ ಜೀವನವನ್ನು ಮಾಡ್ತಾ ಇದ್ದ ಅಂದರೆ, ಆರ್ಥಿಕತೆ ಜಾಸ್ತಿ ಆಗ್ತಾ 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 ಹೋದ ಹಾಗೆ ನಾವು ಈ ಹಿಂದೆ ಮಾತಾಡಿರುವಂತೆ ಸಂಸಾರ ಯಂತ್ರವಾಗ್ತಾ ಬರುತ್ತೆ. ಹೆಂಡತಿ ತನ್ನದೇ ಆದಂತಹ ವ್ಯವಸ್ಥೆಯನ್ನು ಇಟ್ಕೊಂಡು ಯಾವುದೋ ಕ್ಲಬ್ಬು, ಬೇರೆ ಯಾವುದಕ್ಕೋ ಮೆಂಬರ್ಶಿಪ್ಪು, ಇನ್ಯಾವುದೋ ಸೊಸೈಟಿ ಇದಕ್ಕೆ ಹೋಗೋದು ಬರೋದು ಈ ಥರದ್ದು ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗೋರೇ ಬೇರೆ, ಕರ್ಕೊಂಬರೋರೇ ಬೇರೆ, ಪಾಠ ಮಾಡೋರೇ ಬೇರೆ, ಊಟ ಮಾಡಿಸೋರೇ ಬೇರೆ, ಮಲಕ್ಕೊಳ್ಳದೆ ಯಾರು ಆಯಾಗಳ ಜೊತೆ, ಈ ಥರ ಆಗಿ ಸಂಬಂಧಗಳೆಲ್ಲ ಆರ್ಥಿಕ ಸ್ವಾವಲಂಬನೆ ಜಾಸ್ತಿ ಆಗ್ತಾ ಆಗ್ತಾ ಸಂಬಂಧಗಳು ಸಡಿಲವಾಗ್ತಾ ಹೋಗುತ್ತೆ. ಬಡತನದಲ್ಲೇ ಸುಖ ಅಂತ ಅದಕ್ಕೆ ಹಿರಿಯರು ಹೇಳೋದು. ಹಾಗಂದ್ಬಿಟ್ಟು ನಾವು ಕಡು ಬಡವರಾಗಿ ತುಂಬ ಏನಕ್ಕೂ ನಿರ್ಗತಿರಾಗಿರಬೇಕು ಅಂತ ಹೇಳ್ತಾ ಇಲ್ಲ. ಆರ್ಥಿಕವಾಗಿ ನಮ್ಮ ಸಂಸಾರಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಕನಿಷ್ಠ ಮಟ್ಟದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಪಾದನೆ ಮಾಡಿ ಉಳಿದಂಥ ಜೀವನದಲ್ಲಿ ನಿಮಗೆ ಹಣಕಾಸು ಚೆನ್ನಾಗಿದ್ದರೆ ಪ್ರವಾಸಗಳನ್ನು ಮಾಡಿ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಹೇಳ್ತಾರಲ್ವ, ಹಾಗೆ ಪುಸ್ತಕಗಳನ್ನು ಓದಿ ದೇಶಗಳನ್ನು ಸುತ್ತಿ ಪ್ರೇಕ್ಷಣೀಯ ಸ್ಥಳಗಳು ಧಾರ್ಮಿಕ ಸ್ಥಳಗಳನ್ನು ಸುತ್ತಿ ನಿಮ್ಮ ಜೀವನವನ್ನು ಅದ್ಭುತವಾಗಿ ಅನುಭವಿಸಿ. ಅದನ್ನು ಬಿಟ್ಟು ದುಡ್ಡು 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 ಎಲ್ಲ ಕೂಡಾಕ್ತೀರಾ ಹೋಗ್ತೀರಾ, ನೀವು ಸತ್ತ ನಂತರ ಮತ್ತೆ ಇದೇ ಮನೆಯಲ್ಲಿ ಹುಟ್ಟಿ ಮುಂದಿನ ಜೀವನದಲ್ಲಿ ಅನುಭವಿಸ್ತೀನಿ ಅನ್ನೋ ಥರ ಯಾರಿಗೆ ಗೊತ್ತು? ನಾಳೆಯ ಪ್ರಸ್ತುತ ಅಂತಂದಾಗ, ಕಾಲ್ಪನಿಕ ಅಂದಾಗ ಇದೆಲ್ಲ ಏನಕ್ಕೆ ಬೇಕು? ಇದನ್ನು ನಾನು ಆರ್ಥಿಕ ಆರೋಗ್ಯದಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದು. ಅಂದರೆ ನಮಗೆಷ್ಟು ಬೇಕು ಅಷ್ಟು ಮಾತ್ರ ದುಡಿಬೇಕು, ನಂತರ ನಿಲ್ಲಿಸಿ ನಮ್ಮ ಜೀವನನ ನಾವು ಬಾಳ್ಬೇಕು ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ಅನುಭವಿಸಿ, ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ. ಮಕ್ಕಳಿಗೆ ಮಾಡಿಡಬೇಡಿ ಅಂತ ಹೇಳ್ತಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನಿಷ್ಠ ಮಟ್ಟದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕೊಡಿ, ಎಜುಕೇಷನ್ ಕೊಡಿ, ಅವರ ಹಣವನ್ನು ಅವರು ಸಂಪಾದನೆ ಮಾಡುವಷ್ಟು ಎಜುಕೇಷನನ್ನು ಕೊಡಿ. ಈಗ ಅವರ ಹಣವನ್ನು ನೀವೇ ಸಂಪಾದನೆ ಮಾಡಿದ್ರೆ ಅವರ ಜೀವನವನ್ನು ನೀವೇ ಮಾಡಿದಾಗಾಯಿತು, ಮತ್ತು ಅವ್ರ ಜೀವನ ಮಾಡೋದು ಯಾವಾಗ? ನಿಮಗೆ ಅವರ ಜೀವನವನ್ನು ಮಾಡುವ ಯಾವ ಹಕ್ಕೂ ಇಲ್ಲ. ಇದ್ದಿದ್ದರೆ ಅವರ ಸೃಷ್ಟಿಯ ಅವಶ್ಯಕತೆಯೇ ಇರಲಿಲ್ಲ. ಪ್ರತಿಯೊಂದು ಜೀವಿಯೂ ಅದ್ವಿತೀಯ. ಇನ್ನೊಬ್ಬರ ಜೀವನವನ್ನು ನಾವು ಮಾಡೋದು ಬೇಡ. ಆರ್ಥಿಕವಾಗಿ ತೊಂದರೆಗಳಾಗ್ತಕ್ಕಂಥದ್ದು ಯಾವಾಗ ಅಂದರೆ ಈ ಹೋಲಿಕೆಗಳಿಂದ ಆಗುತ್ತೆ. ಪಕ್ಕದ ಮನೆಯವರು ಯಾವುದೋ ಒಂದು ದೊಡ್ಡ ಕಾರ್ ತಗೊಂಡ್ರು ನಾವು ತಗೋಬೇಕು. ಪಕ್ಕದ ಮನೆಯವರು ಯಾವ ಥರ ಆದಾಯ ಇದೆ, ಅವರೆಷ್ಟು ಕೆಲಸ ಮಾಡಿದರೆ, ಅವರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಎಷ್ಟು ಕೈಗಳು ದುಡಿತಾ ಇದೆ, ಎಷ್ಟು ಕೈಗಳು ಖರ್ಚು ಮಾಡ್ತಾ ಇದೆ, ಅವರಿಗೆ ಯಾವ್ದಾರು ಸಾಲಗಳಿತ್ತ, ಪಿತ್ರಾರ್ಜಿತವಾದ ಆಸ್ತಿ ಇತ್ತ, ಇದ ಯಾವ ವಿಶ್ಲೇಷಣೆಗೂ ಸಾಮಾನ್ಯವಾಗಿ ಜನರು ತಲೆ ಕೆಡಿಸ್ಕೊಳ್ಳಲ್ಲ. ಪಕ್ಕದ ಮನೆಯವ್ರಿಗೊಂದು ಕಾರ್ ಬಂತು, ನಮ್ಮ ಮನೆಗೊಂದು ಹೊಸ ಕಾರ್ ಬರಬೇಕು. ಪಕ್ಕದ ಮನೆಯವ್ರು ಇನ್ನೊಂದು ಸೈಟ್ ತೊಗೊಂಡ್ರು ನೀವು ತಗೋಬೇಕು. ಅವರ ಜೀವನ ಅವ್ರದ್ದು, ನಿಮ್ಮ ಜೀವನ ನಿಮ್ಮದು. ನಿಮ್ಮ ಸಂಸಾರದಲ್ಲಿ ಯಾವಾಗ ಸಾಂಸಾರಿಕ ಆರೋಗ್ಯ ಸದೃಢವಾಗಿರುತ್ತೆ ಆಗ ಆರ್ಥಿಕ ಆರೋಗ್ಯದ ಸಮಸ್ಯೆಗಳು ಬರಲ್ಲ. ಹೋಲಿಕೆಯಿಂದ ಹೊರೆ ಜಾಸ್ತಿ ಆಗುತ್ತೆ. ಹೋಲಿಕೆಯಿಂದ ಹೊರೆ ಜಾಸ್ತಿ ಖಂಡಿತವಾಗಲೂ ಸತ್ಯ. ಒಟ್ಟಾರೆ ಹೇಳೋದಾದರೆ ಯಾರನ್ನು ಯಾವ ಸಂಸಾರವನ್ನು ಯಾರಿಗೂ ಹೋಲಿಕೆಗಳನ್ನು ಮಾಡಿಕೊಳ್ಳದೆ ನಮ್ಮ ನಮ್ಮ ಜೀವನವನ್ನು ನಾವು ಮಾಡಿದ್ರೆ ಸಾಕು. ಇದು ನಾನು ಆರ್ಥಿಕ ಆರೋಗ್ಯದ ಬಗ್ಗೆ ಒಂದು ಸಾರಾಂಶ ಹೇಳೋದಾದ್ರೆ ಇಷ್ಟು ಹೇಳ್ಬೋದು. ಅಂದರೆ ಬೇರೆಯವರನ್ನು ನೋಡಿ ಅತಿ ಆಸೆ ಪಟ್ಟು ಇನ್ನೂ ದುಡಿಬೇಕು ಇನ್ನೂ ದುಡಿಬೇಕು ಅಂತ ಅಲ್ಲದೆ ನಮಗೆಷ್ಟು ಬೇಕೋ ಅಷ್ಟನ್ನು ನಾವು ದುಡಿದು ನಮ್ಮ ಜೀವನನ ನಾವು ಸಾಗಿಸ್ಬೇಕು ಅಂತ ಹೇಳ್ತೀರಾ ನೀವು? ಖಂಡಿತ ಹೌದು. ಇದರಿಂದ ಆರ್ಥಿಕ ಆರೋಗ್ಯ ಸುಧಾರಿಸುತ್ತೆ. ಚೆನ್ನಾಗಿರುತ್ತೆ. ಮುಂದಿನದು ಯಾವ ಆರೋಗ್ಯ ನೋಡಿ, ದೈಹಿಕ ಆಯಿತು, ಮಾನಸಿಕವಾಯಿತು, ಸಾಂಸಾರಿಕವಾಯಿತು, ಆರ್ಥಿಕವಾಯಿತು, ಇದಿಷ್ಟು ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲಿ? ನಾವು ಸಮಾಜದಲ್ಲಿ. ತನ್ಮೂಲಕ ಸಾಮಾಜಿಕ ಆರೋಗ್ಯವನ್ನು ಸುಧಾರಣೆ ಮಾಡುವಂತಹ ಕರ್ತವ್ಯವೂ ಸಹ ನಮ್ಮದಾಗಿರುತ್ತೆ. ಸಾಮಾಜಿಕ ಆರೋಗ್ಯ ಅಂದರೆ ಏನು? ಯಾವುದೋ ಒಂದು ಏರಿಯಾದಲ್ಲಿ ಹತ್ತಾರು ಕುಟುಂಬಗಳು
ಜೀವನವನ್ನು ಮಾಡ್ತಾ ಇದೆ ಅಂದರೆ ಕೌಟುಂಬಿಕ ಆರೋಗ್ಯವೂ ಚೆನ್ನಾಗಿದೆ ಅಂದಮೇಲೆ ಅದಷ್ಟು ಸೇರಿ ಒಂದು ಸಮಾಜ ಅಂತ ಅಂದ್ಕೊಂಡ್ರೆ ಆ ಸಮಾಜದ ರಕ್ಷಣೆ ಪೋಷಣೆ ಹೊಣೆ ಎಲ್ಲದೂ ಆ ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯ. ನಾವೇನು ಮಾಡ್ತಾ ಇದ್ದೀವಿ, ಸರ್ಕಾರದವರು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ, ಕಸಗಳನ್ನು ವಿಂಗಡಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹಸಿ ಕಸ ಬೇರೆ ಒಣ ಕಸ ಬೇರೆ ಅದನ್ನು ಬೀದಿಗೆ ಹಾಕಬೇಡಿ, ಸ್ವಚ್ಛವಾಗಿಟ್ಟುಕೊಳ್ಳಿ. ಇಡೀ ದೇಶವನ್ನು ಸ್ವಚ್ಛ ಮಾಡಬೇಕು ಅನ್ನೋದರಿಂದ ಹಿಡಿದು ಸ್ವಚ್ಛ ಭಾರತದಿಂದ ಹಿಡಿದು ನಮ್ಮ ಅಕ್ಕಪಕ್ಕ ಕಸಗಳ ವಿಂಗಡಣೆ ಮಾಡುವ ತನಕ ಬಿ ಬಿ ಎಂ ಪಿಯ ಸಿಬ್ಬಂದಿಗಳು ಹೋರಾಡ್ತಾ ಇದ್ದಾರೆ. ಇಷ್ಟಾಗ್ಯೂ ನಾನೊಬ್ಬ ಅಲ್ಲಿ ಏನೋ ಒಂದು ಬಿಸಾಕಿದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ಸಿಕ್ಕಿ ತೆಗೆದು ತಿಂದಿದ್ದಲ್ಲಿ ಬಿಸಾಕೋದು ಹೋಗ್ತಾ ಇರೋದು. ಯಾರು ರಕ್ಷಣೆ ಮಾಡಬೇಕಾಗಿರೋದು? ಅದು ನಮ್ಮ ಕರ್ತವ್ಯ ಅಲ್ವಾ? ನಾವು ಉಪಯೋಗಿಸಬೇಕಾದ್ರೆ ನಮಗೆ ಸಾಮಾಜಿಕ ಕಳೆಕಳೆ ಇರಬೇಕು. ಈಗ ಉದಾಹರಣೆಗೆ ಬಾಯಾರಿಕೆ ಆಯಿತು ಅಂದರೆ ನೀವೇನು ಮಾಡ್ತೀರಾ? ನೀರು ಕುಡಿತೀವಿ. ನೀರು ಕುಡಿತೀರಾ? ಇನ್ನೊಂದು ಸ್ವಲ್ಪ ಏನಾದ್ರು ಚೆನ್ನಾಗಿರೋದು ಏನಾದರೂ ಕುಡಿಬೇಕು ಅನ್ಸಿದ್ರೆ ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿಬೇಕಾದ ಅದರಲ್ಲಿ ಯಾವುದಾದ್ರೂ ಬಾಟಲ್ನಲ್ಲಿ ತುಂಬಿರ್ತಕ್ಕಂತಹ ಪಾನೀಯಗಳು, ವಿದೇಶಿ ಪಾನೀಯಗಳು, ಇದಕ್ಕೆ ನಾವು ಮೊರೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಅದರಲ್ಲೂ ಯುವ ಪೀಳಿಗೆಯಲ್ಲಿ. ಸಣ್ಣ ಉದಾಹರಣೆಯನ್ನು ಯೋಚನೆ ಮಾಡೋಣ. ಅದರಲ್ಲಿ ಸಾಕಷ್ಟು ರಾಸಾಯನಿಕ ಸಂಯುಕ್ತಗಳು ಮತ್ತು ಸಕ್ಕರೆಯ ಅಂಶ ತುಂಬ ಇರುತ್ತೆ. ಅದನ್ನು ಕುಡಿಯೋದ್ರಿಂದ ತಾತ್ಕಾಲಿಕವಾಗಿ ಹಿತವಾದ್ರೂ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಆರೋಗ್ಯದ ಸಮಸ್ಯೆಗಳು ಸಹ ಬೇಕಾದಷ್ಟಿದೆ. ಒಂದು, ಜೊತೆಗೆ ಸಮಾಜ ಅಂದರೆ ಏನು? ನಾವು ಇರ್ತಕ್ಕಂತಹ ದೇಶ, ನಮ್ಮ ಪರಿಸರ ಇರತಕ್ಕಂಥದ್ದು ನಮ್ಮ ಸಮಾಜ. ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುವ ಕೆಲಸವನ್ನು ನೀವು ಯಾಕೆ ಮಾಡಲ್ಲ? ರೈತರಿಗೆ ಅನುಕೂಲ ಆಗಬೇಕು, ಕಬ್ಬಿನ ಹಾಲನ್ನು ಕುಡೀರಿ, ಸಮಾಜ ಚೆನ್ನಾಗಿರಬೇಕು, ಪರಿಸರ ರಕ್ಷಣೆಯನ್ನು ಮಾಡಬೇಕು. ಅದು ಒಂದು ಸಣ್ಣ ಒಂದು ವೃತ್ತ ಕಂಪ್ಲೀಟ್ ಆಗಬೇಕು. ಎಳ್ನೀರನ್ನು ಕುಡೀರಿ, ರೈತರಿಗೆ ಅನುಕೂಲ ಆಗುತ್ತೆ. 30 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಯಾವುದೋ ಒಂದು ತಂಪು ಪಾನೀಯವನ್ನು ಕುಡಿಯೋ ಬದಲು ನೀವು ಈ ಥರ ಮಾಡಿ. ನಾವು ಒಬ್ಬರೇ ಮಾಡಿದ್ರೆ ಆಗುತ್ತಾ? ನೀವು ಶುರು ಮಾಡಿ. ನೀವು ಒಬ್ಬರೇ ಮಾಡಿದ್ರೆ ಆಗುತ್ತಾ ಅಂದರೆ ನಾನು ಒಬ್ಬನೇ ಮಾಡಿದ್ರೆ ಆಗುತ್ತಾ ಅಂತ ಹಾಳು ಮಾಡೋ ಬದಲು ನಿಮ್ಮನ್ನು ನೋಡಿ ಅಕಸ್ಮಾತ್ ಈಗ ನಾವಿಬ್ಬರು ಎಲ್ಲೋ ಹೋಗಿರ್ತೇವೆ, ಒಂದು ತಂಪು ಪಾನೀಯವನ್ನು ಕುಡಿಯುವಂಥ ಸಂದರ್ಭ ಬರುತ್ತೆ ಅಂದರೆ ನಾನೇ ಕೇಳಿದ್ರು ನೀವು ಈ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಟ್ಟು ಎಳ್ನೀರನ್ನು ಕುಡಿಯೋಣ ಅಂತ ಹೇಳಿ, ಹಣ್ಣಿನ ರಸವನ್ನು ಕುಡಿಯೋಣ ಅಂತ ಹೇಳಿ. ನಿಮ್ಮನ್ನು ನೋಡಿ ನಾನು ಕಲಿತೀನಿ, ನನ್ನನ್ನು ನೋಡಿ ಮತ್ತೊಬ್ಬರು ಕಲಿತಾರೆ. ಹೀಗೆ ಒಂದು ಸಮಾಜದಲ್ಲಿ ಒಂದು ಸುಧಾರಣೆಯನ್ನು ಮಾಡಬೇಕೆ ಹೊರತು ಯಾರೇನಾದರೂ ಮಾಡಿಕೊಳ್ಳಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೋದರೆ ಯಾವತ್ತಿಗೂ ಸಮಾಜ ಸುಧಾರಿಸಲ್ಲ. ಹೀಗೆ ಮಾಡ್ತಕ್ಕಂತಹ ಕೆಲಸಗಳು ಪ್ರತಿಯೊಬ್ಬರ ಹೊಣೆ. ಆ ಹೊಣೆಯನ್ನು ನಾವೇ ಹೊರಬೇಕು. ಸಣ್ಣ ಉದಾಹರಣೆ ಹೇಳ್ತೀನಿ. ನೀವು ವಾಕಿಂಗ್ ಹೋಗ್ತಾ ಇರ್ತೀರ, ಬೀದಿ ದೀಪವನ್ನು ಉರಿತಾ ಇರೋದು ನೋಡ್ತೀರ, ಅದಕ್ಕೆ ಸಂಬಂಧಪಟ್ಟಂತಹ ಸ್ವಿಚ್ಚನ್ನು ಒಂದು ಕಂಬದಲ್ಲಿ ನಿರ್ದಿಷ್ಟವಾಗಿ ಕೊಟ್ಟಿರ್ತಾರೆ, ನೀವು ಅದನ್ನು ಆರಿಸಲ್ಲ. ಯಾಕೆ? ಅದು ನನ್ನ ಕೆಲಸ ಅಲ್ಲ. ಪೌರ ಕಾರ್ಮಿಕ ಯಾರಿದ್ದಾನೆ ಆತ ಬರಬೇಕು. ಆತ ಯಾವುದೋ ಅನಾರೋಗ್ಯ ಕಾರಣಕ್ಕೋ ಯಾವುದೋ ಒಂದು ಕಾರಣಕ್ಕೆ ಅವತ್ತು ಬಂದಿಲ್ಲ. ದೀಪ ಉರಿತಾನೇ ಇರುತ್ತೆ, ನಾವು ಅದನ್ನು ಆರಿಸುವಂಥ ಕೆಲಸಕ್ಕೆ ಹೋಗಲ್ಲ. ಇದು ಯಾರ ಕೆಲಸ? ನಮ್ಮೆಲ್ಲರ ಕೆಲಸ. ಮತ್ಯಾರೋ ಒಂದು ಗಲೀಜು ಮಾಡ್ತಾ ಇರ್ತಾರೆ, ಅವರಿಗೆ ಹೇಳೋಕ್ಕೆ ನಾನು ಯಾರು, ನಾನು ಪೊಲೀಸ್ ಅಲ್ಲ, ನಾನು ಯಾಕೆ ಹೇಳಬೇಕು ಅಂತಂದರೆ ತಪ್ಪನ್ನು ನೋಡಿಕೊಂಡು ಸುಮ್ಮನಿರುವುದು ಸಹ ತಪ್ಪು. ಅವರಿಗೆ ಹೇಳುವಂತಹ ಒಂದು ಸೌಜನ್ಯವನ್ನು ನೀವಿಟ್ಟುಕೊಂಡು ಅವರಿಗೆ ಬೇಸರವಾಗದೇ ಇರತಕ್ಕಂತಹ ರೀತಿಯಲ್ಲಿ ನೀವು ತಿಳಿಸ್ಕೊಡ್ಬೇಕಾಗಿರೋ ನಿಮ್ಮ ಕರ್ತವ್ಯಮ್ಮ. ಹೇಳೋ ರೀತಿಯಲ್ಲಿ ಹೇಳಬೇಕು. ಖಂಡಿತ. ಏಯ್, ಅಲ್ಲಿ ಯಾಕೆ ಕಸ ಆಗ್ತಾ ಇದೆಯಾ, ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಕ್ಕಾಗಲ್ವೇನೋ, ಹಂಗೆ ಹಿಂಗೆ ಅಂತಂದರೆ ಅವ್ರೇನು ಹೇಳ್ತಾರೆ? ಅವರು ಅದೇ ಒಂದು ಧಾಟಿಯಲ್ಲಿ ನಿಮಗೆ ಉತ್ತರವನ್ನು ಹೇಳಿದ್ರೆ ಅನಾವಶ್ಯಕವಾಗಿ ನಿಮಗೆ ಮಾನಸಿಕ ಕಲಹಗಳು ಜಗಳಗಳು ಆಗುತ್ತೆ. ಅದನ್ನೇ ಅಣ್ಣ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇಲ್ಲಿ ಹಾಕಿದ್ದು ಕಸ ನಿಮಗೆ ಬೇಡ ಅನ್ನೋದು ನನಗೆ ಗೊತ್ತು, ದಯವಿಟ್ಟು ಇದನ್ನು ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ತುಂಬ ಸಹಾಯ ಆಗುತ್ತೆ, ಅನ್ಯತಾ ಭಾವಿಸ್ಬೇಡಿ, ನಾನೇನಾದ್ರು ತಪ್ಪು ಹೇಳಿದರೆ ಅಂತಂದರೆ ಜಗಳಾಗತ್ತಾ? ಖಂಡಿತ ಜಗಳಾಗಲ್ಲ. ಆಯಿತು ಅಂತಾರೆ, ಸಾರಿ ಅಂತಾರೆ. ಸಣ್ಣ ಉದಾಹರಣೆ, ನೀವು ಒಂದು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತೀರ, ನಿಮ್ಮ ಎದುರುಗಡೆ ಮತ್ತೊಂದು ವಾಹನದಲ್ಲಿ ಒಬ್ಬರು ಬರ್ತಾರೆ, ತಕ್ಷಣ ಬರ್ತೀರ, ಇಬ್ಬರು ಬ್ರೇಕ್ ಹಾಕ್ತೀರ, ಸಂದರ್ಭವನ್ನು ಜ್ಞಾಪಿಸ್ಕೊಳ್ಳಿ. ಆ ಸಂದರ್ಭ ಒಂದು ಆಟೋಗಿರ್ಬೋದು, ಟೂ ವೀಲರ್ಗಿರ್ಬೋದು, ಯಾವುದು ಕಾರು ಇರ್ಬೋದು, ನೀವು ಅವರನ್ನು ತಕ್ಷಣ ಹೇಗೆ ಪ್ರತಿಕ್ರಿಯಿಸ್ತೀರಾ ಅನ್ನೋದ್ರ ಮೇಲೆ ಮುಂದಿನ ಘಟನಾವಳಿಗಳು ಸೃಷ್ಟಿಯಾಗಿರುತ್ತೆ. ನೀವು ತಕ್ಷಣ ವ್ಯಾಘ್ರತೆಯನ್ನು ತಗೊಂಡು ಕಣ್ಣು ಕಾಣಲ್ವಾ, ಯಾರು ನಿನಗೆ ಲೈಸೆನ್ಸ್ ಕೊಟ್ಟಿದ್ದು ಇತ್ಯಾದಿ ಪದಗಳನ್ನು ಉಪಯೋಗಿಸಿ ನೀವೇನಾದರೂ ಮಾತಾಡಿದ್ರೆ ಪ್ರಾಣಿ ಪಕ್ಷಿಗಳನ್ನು ಹೊರತುಪಡಿಸಿ ಇರೋದು ಇಲ್ಲದೆ ಇರೋ ಸಂಬಂಧಗಳನ್ನೆಲ್ಲ ಸೃಷ್ಟಿ ಮಾಡಿ ಜಗಳಗಳನ್ನು ಆಡ್ತಾರೆ. ಆ ಕಡೆಯಿಂದ ಅದೇ ರೀತಿ ರಿಬೌಂಡ್ ಬರುತ್ತೆ. ಖಂಡಿತ ಬರುತ್ತೆ.
ಆವಾಗ ನಿಮ್ಮ ವಾಕ್ಚಾತುರ್ಯದ ಪ್ರದರ್ಶನವಾಗಿ ಸಾಮಾಜಿಕವಾಗಿ ಅಲ್ಲಿ ಸುತ್ತಮುತ್ತ ಹೋಗ್ತಾ ಇರತಕ್ಕಂಥ ಜನರಿಗೆ ಉಚಿತವಾಗಿ ಮನೋರಂಜನೆಯನ್ನು ಕೊಡ್ತೀರ. ಅದೇ ಸಂದರ್ಭವನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಕಸ್ಮಾತ್ ಯಾರು ಅವರದೇ ತಪ್ಪಿರಬಹುದು, ತಕ್ಷಣ ಈ ಒಂದು ಮುಗುಳ್ಳೆಗೆಯನ್ನು ಕೊಟ್ಬಿಟ್ಟು ನಿನ್ನ ಒಂದು ಸಮಯೋಚಿತವಾಗಿ ಬ್ರೇಕ್ ಹಾಕಿದ್ರಿಂದ ಒಂದು ಆಗ್ತಕ್ಕಂಥ ಒಂದು ಅನಾಹುತ ತಪ್ಪಿತು, ಅಕಸ್ಮಾತ್ ನಿಮಗೆ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಧನ್ಯವಾದಗಳು ಅಂತ ನೀವು ಹೇಳಿದ್ರೆ ಆತನ ಮನಸ್ಸಿನಲ್ಲಿ ಯಾವ ಒಂದು ಕಲ್ಪನೆ ಬರುತ್ತೆ? ಅಯ್ಯೋ ತಪ್ಪು ಮಾಡಿದ ನಾನೇ, ಬೇರೆ ಯಾರು ಆಗಿದ್ದರೆ ಜಗಳ ಆಡ್ತಾಯಿದ್ರು, ಹಿಡ್ಕೊಂಡು ಹೊಡಿತಾಯಿದ್ರು, ಇವರಾಗೋ ಹೊತ್ತಿಗೆ ಇವರೇ ನಿಲ್ಲಿಸಿ ಅಣ್ಣ ಅಂತ ಹೇಳಿ ತಪ್ಪು ಅಂತ ಹೇಳಿ ಕ್ಷಮೆ ಕೇಳ್ತಾ ಇದ್ದಾರೆ ಅಂತಂದಾಗ ಆತ ಇಲ್ಲ ನಂದೇ ತಪ್ಪು ಸಾರಿ ಅಂತಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಿಮ್ಮ ಪಾಡಿಗೆ ನೀವು ಹೋಗ್ತೀರ. ನಿಮ್ಮ ಆಲೋಚನೆ ಹೇಗಿರುತ್ತೆ? ನನ್ನದೇ ತಪ್ಪಿಲ್ಲದೆ ಇದ್ದರೂ ನಮ್ಮನ್ನು ಗುರಿಯಾಗಿಸಿಕೊಂಡು ಬಂದು ಗುದ್ದುವಂತಹ ಧೀರರು ಇದ್ದಾರೆ, ನಾನು ಇನ್ನೂ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕು ಅಂತ ನೀವು ಓಡಿಸ್ತೀರ. ಅವರೇನಂದ್ಕೊತಾರೆ, ಇವರಾಗೋತಿ ಹೀಗೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕು ಅಂತ ಅವ್ರು ಹೋಗ್ತಾರೆ. ಇಬ್ಬರೂ ಸುಖವಾಗಿದ್ದೀರಾ? ಇಬ್ಬರೂ ಸುಧರಿಸ್ಕೊಂಡ್ವಿ. ಸಮಾಜಕ್ಕೆ ಯಾವುದು ಉಚಿತ ಮನೋರಂಜನೆ ಇಲ್ವಾ? ದಾರಿಯಲ್ಲಿ ಯಾವ ತೊಂದರೆಗಳು ಆಗಲಿಲ್ವಾ? ಇಂಥದ್ದು ಸಣ್ಣ ಸಣ್ಣ ಘಟನಾವಳಿಗಳೇ ಸಾಮಾಜಿಕ ಆರೋಗ್ಯಕ್ಕೆ ಕಾರಣವಾಗದು. ಅಂತಹ ಹೊರೆಯನ್ನು ನಾವೇ ಹೊರಬೇಕು. ಯಾರೋ ಗಿಡ ಕಿತ್ತಾಗ್ತಾ ಇರ್ತಾರೆ, ಮರ ಮುರಿದು ಹಾಕ್ತಾ ಇರ್ತಾರೆ, ಅವರಿಗೆ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ಕೊಡಬೇಕು. ಎಷ್ಟೋ ಕಡೆ ವನ ಮಹೋತ್ಸವ ಅಂತ ಹೇಳಿ ಮಾಡಿಸ್ತಾರೆ, ಪತ್ರಿಕೆಗಳಲ್ಲಿ ನೋಡಿದ್ದೇವೆ, ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೇವೆ. ನಿರ್ದಿಷ್ಟವಾದ ಸ್ಥಳದಲ್ಲೇ ಬಂದ್ಬಿಟ್ಟು ವನ ಮಹೋತ್ಸವ ಆಗ್ತಾ ಇರುತ್ತೆ, ಮತ್ತೆ ಅದು ಒಣಗೋಗ್ತಾ ಇರುತ್ತೆ, ಮತ್ತೆ ತಂದು ಹಾಕ್ತಾ ಇರ್ತಾರೆ. ಪ್ರಯೋಜನ ಏನಾಯಿತು? ಉಡುಗೆಗಳನ್ನು ಕೊಡಬೇಕಾ? ಕೊಡಿ, ಗಿಡಗಳನ್ನು ಕೊಡಿ, ಅವರಿಗೆ ಉತ್ತೇಜನವನ್ನು ಕೊಡಿ. ಯಾವುದೋ ಒಂದು ಹುಟ್ಟು ಹಬ್ಬ ಆಯಿತು, ಮದುವೆ ವಾರ್ಷಿಕೋತ್ಸವ ಆಯಿತು, ಒಂದು ತುಳಸಿ ಗಿಡವನ್ನು, ಅರಳಿ ಗಿಡವನ್ನು, ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ ಆ ಒಂದು ಗಿಡವನ್ನು ಕೊಡಿ. ಕೊಟ್ಟು ಅದರ ಕಾಳಜಿಯ ಬಗ್ಗೆ ಅವರಿಗೆ ಒಂದೆರಡು ತಿಳುವಳಿಕೆಯ ಮಾತನ್ನು ಹೇಳಿ. ಆಗ 10 ಜನರಿಗೆ ನೀವು ಆ ಒಂದು ಉಡುಗೆರೆಯನ್ನು ಕೊಟ್ಟರೆ, ಇಬ್ಬರಾದರೂ ಅದನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ಎಷ್ಟೋ ಒಂದು ಸುಧಾರಣೆ ಆಯಿತಾ? ಅದರ ಬದಲು ಯಾವುದೋ ಒಂದು ಪ್ಲಾಸ್ಟಿಕ್ದು ಇನ್ಯಾವುದೋ ಒಂದು ಬಕೆ ತೊಗೊಂಡೋಗಿ ಕೊಡ್ತೀರಾ, ಅದಲ್ಲಿಟ್ಕೋತಾರೆ, ಪಕ್ಕಕ್ಕೆ ಬಿಸಾಕ್ತಾರೆ, ಮುಗಿದೋಯ್ತು. ಸಮಾಜದ ಹೊಣೆ, ಸಮಾಜದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರ ಹೊಣೆ ಕರ್ತವ್ಯ. ಇದನ್ನು ಮಾಡಿದಾಗ ಮಾತ್ರ ಸಾಮಾಜಿಕ ಆರೋಗ್ಯದ ಸುಧಾರಣೆ ಸಾಧ್ಯ. ಪ್ರತಿಯೊಂದರಲ್ಲೂ ನಮ್ಮದನ್ನು ಮಾತ್ರ ನಾವು ಯೋಚನೆ ಮಾಡದೆ ಸಮಾಜದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸಾಮಾಜಿಕವಾಗಿ ಆರೋಗ್ಯ ಸುಧಾರಣೆಯಾದರೆ ಆರ್ಥಿಕವಾಗಿ ಅದ್ಭುತವಾಗಿರುತ್ತೆ ದೇಶ ಸಮಾಜ. ಆರ್ಥಿಕ ಆರೋಗ್ಯ ಚೆನ್ನಾಗಿದ್ದರೆ ಸಾಂಸಾರಿಕ ಆರೋಗ್ಯ ಚೆನ್ನಾಗಿರುತ್ತೆ, ಸಾಂಸಾರಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾನಸಿಕವಾಗಿ ಯಾವುದು ಯೋಚನೆಗಳೆಲ್ಲ ಚೆನ್ನಾಗಿರುತ್ತೆ ಅಷ್ಟೂ ಚೆನ್ನಾಗಿದ್ದರೆ ದೈಹಿಕವಾಗಿ ಆರೋಗ್ಯವಾಗಿರ್ತೀವಿ. ಒಂದಕ್ಕೊಂದು ಕೊಂಡಿಯ ಥರ ಇದೆ. ಎಲ್ಲ ಆರೋಗ್ಯದ ಸುಧಾರಣೆ ನಮ್ಮಿಂದಲೇ ಶುರುವಾಗಬೇಕು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಗುರೂಜಿ? ಪ್ರಿಯ ವೀಕ್ಷಕರೇ, ನನ್ನ ಕಡೆಯಿಂದ ನಾನು ಹೇಳ್ತಕ್ಕಂಥದ್ದು ಒಂದೇ, ದೈಹಿಕವಾಗಿ ನೀವು ಸದೃಢರಾಗಿರಬೇಕಾದ್ರೆ ಚಟುವಟಿಕೆಯಿಂದ ಕೂಡಿರಿ, ಹಿತಮಿತವಾದ ಆಹಾರವನ್ನು ತಗೊಳ್ಳಿ, ಸಾಕಷ್ಟು ವಿಶ್ರಾಂತಿಯನ್ನು ತಗೊಳ್ಳಿ, ಮಾನಸಿಕವಾಗಿ ಚಿಂತಾಮುಕ್ತರಾಗಿರಿ, ಉತ್ತಮ ಮಾನಸಿಕ ಆರೋಗ್ಯವನ್ನು ಹೊಂದಿರಿ, ಸಂಸಾರದಲ್ಲಿರತಕ್ಕಂಥ ಎಲ್ಲ ಸದಸ್ಯರಿಗೆ ಪ್ರೀತಿ ವಿಶ್ವಾಸಗಳನ್ನೇ ಹಂಚಿ ಸಂಸಾರವನ್ನು ಸದೃಢವಾಗಿಟ್ಕೊಳ್ಳಿ, ಆರ್ಥಿಕವಾಗಿ ಬೇರೆಯವರಿಗೆ ಹೊರೆಯಾಗದಷ್ಟು ಹಿತಮಿತವಾಗಿ ಸಂಸಾರಕ್ಕೆ ಬೇಕಾದಷ್ಟು ಮಾತ್ರ ಆದಾಯವನ್ನು ಮಾಡಿಕೊಂಡು ಉಳಿದಂತಹ ಜೀವನವನ್ನು ಸಂತೋಷವಾಗಿ ಕಳೆಯಿರಿ. ಸಮಾಜದ ಆರೋಗ್ಯವೂ ಸಹ ನಿಮ್ಮದೇ ಹೊಣೆ, ನೀವೇ ಹೊಣೆ. ನಾವೆಲ್ಲರೂ ಕೈಗೂಡಿಸೋಣ, ಒಬ್ಬರಿಂದ ಒಬ್ಬರಿಗೆ ಈ ಆರೋಗ್ಯದ ಸುಧಾರಣೆಯಲ್ಲಿ ಭಾಗಿಗಳಾಗ್ತಾ ಪರಸ್ಪರ ಕೈಜೋಡಿಸುತ್ತಾ ಇಡೀ ಸಮಾಜದಿಂದ ಸಂಸಾರದಿಂದ ವೈಯಕ್ತಿಕ ಮಟ್ಟದ ತನಕ ಉತ್ತಮ ಆರೋಗ್ಯವನ್ನು ಹೊಂದಿ ಅದ್ಭುತವಾದ ಜೀವನವನ್ನು ಬಾಳುತ್ತಾ ಸಾರ್ಥಕಪಡಿಸಿಕೊಳ್ಳೋಣ ಅಂತ ಎಲ್ಲರಿಗೂ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಯವರೆಗೂ ವಿವರವಾಗಿ ಆರೋಗ್ಯದ ಎಲ್ಲ ವಿಭಾಗಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಗುರುಜಿಯವರಿಗೆ ವಂದನೆಗಳು. ನಮಸ್ಕಾರ. ಎಲ್ಲ ಬಸವ ಟಿವಿ ವೀಕ್ಷಕರಿಗೂ ಮತ್ತೊಮ್ಮೆ ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ಎಷ್ಟೊಂದು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ವೀಕ್ಷಿಸಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ,
ಹಾರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ dlr@gmail.com ವೆಬ್ಸೈಟ್ ವಿಳಾಸ www.omsevakendra.org ಬಸವಲಿಂಗಾಯ ನಮಃ.